ನಿಮ್ಮೆಲ್ರಿಗೂ ಸರ್ ನೀವು ಅಷ್ಟೊಂದು ಹೇಳಿದ್ರಲ್ಲ ಆ ಪಾತ್ರದ ಬಗ್ಗೆ ಅದಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಬಹುಶಃ ಒಂದು ದೊಡ್ಡ ಮಟ್ಟದ ಒಂದು ಚಿತ್ರ ಆಗಿದೆ. ಇನ್ನೂ ಒಂದು ಮಾತು ಹೇಳ್ತೇನೆ, ನನಗೆ ಸರಿ ಅನ್ಸೋದ ಬರದೇ ನನಗೆ ಸರಿ ಅನ್ನಿಸ್ಬೇಕು. ಸಿನಿಮಾನ ಮಾಡಿ ಒಂದು ಪ್ರೇಕ್ಷಕನಾಗಿ ನಾನು ಸಿನಿಮಾ ಇಷ್ಟಪಟ್ಟಾಗ ನೀವು ಇಷ್ಟಪಡ್ತೀರಿ, ಒಂದು ಪ್ರೇಕ್ಷಕನಾಗಿ ನನಗೆ ಇಷ್ಟ ಆಗಿಲ್ಲದೆ ಇರೋವಾಗ ನಿಮ್ಮ ಮುಂದೆ ತಂದ್ರೆ ನೀವು ನನ್ನಂಗೆ ಹಾಕಿ. ಅದಕ್ಕೆ ಟೈಮ್ ಇಲ್ಲ. ಆಡಿಯೋ ರಿಲೀಸ್ ಅಂತೂ ಒನ್ ಡೇ ಫಿಕ್ಸ್ ಮಾಡಿ, ಅದಾದ್ಮೇಲೆ ನೋಡೋಣ. ಈಗಲೂ ಹೇಳ್ತಾ ಇದ್ದೇನೆ, 2D ರಿಲೀಸ್ ಮಾಡಬೇಕು ಅಂದರೆ ನಾನು ಫೆಬ್ರವರಿಯಲ್ಲೇ ಬಿಡ್ಬೋದು, ಬಟ್ 2D ಮಾಡಲ್ಲ, ಯಾಕಂದರೆ 3D ಮಾಡಿದ್ದೆ. ಫಸ್ಟ್ ಟೈಮ್ 3D ಒಂದು ಪೌರಾಣಿಕ ಸಿನಿಮಾ ಬಹುಶಃ ಭಾರತದಲ್ಲಿ ನಾವೇ ಮೊದಲು ಮಾಡೋದು, ನಮ್ಮ ಕನ್ನಡ ಚಿತ್ರರಂಗ. ನಾವೆಲ್ಲರೂ ಸಂತೋಷ ಪಡ್ಬೇಕಾದ ವಿಷಯ. ಹಿಂದಿ ಭಾಷೆ ಯಾವುದು? ಈಗ ನಾಲ್ಕು, ನೀವೆಷ್ಟು ಭಾಷೆಯಲ್ಲಿ ಮಾಡ್ತಾ ಇದ್ದೀರಿ ಅಂದ್ರೆ ನಾಲ್ಕು ಒಂದೆ. ಅದಕ್ಕೂ ಹೋಗ್ತೇನೆ, ಪಂಜಾಬಿ ಹೋಗ್ತಾ ಇದ್ದೇನೆ, ಬೆಂಗಾಲಿ ಹೋಗ್ತಾ ಇದ್ದೇನೆ, ಹಿಂದಿಗೆ ಹೋಗ್ತಾ ಇದ್ದೇನೆ, ಭೋಜ್ಪುರಿಗೆ ಹೋಗ್ತಾ ಇದ್ದೇನೆ, ಎಲ್ಲ ಲ್ಯಾಂಗ್ವೇಜು. ಈಗ ಪ್ರೆಸೆಂಟ್ ನಾಲ್ಕು ಸ್ಟಾರ್ಟ್. ಈ ಸಿನಿಮಾನ ನಾಳೆ ನೋಡಬಹುದು, ಆದರೂ ಸಹ ಕುಮಾರಣ್ಣ ಅವರ ಆಹ್ವಾನ ನಾಳೆದಿದೆ ಖಂಡಿತವಾಗ್ಲೂ. ಅವ್ರ ಬಗ್ಗೆ ನನಗೆ ತುಂಬ ಇಷ್ಟ. ಯಾಕೆ ಅಂದರೆ ಅಭಿಮನ್ಯು ಪಾತ್ರಕ್ಕೆ ಅದನ್ನು ಆಯ್ಕೆ ಮಾಡೋದಕ್ಕೆ ಒಪ್ಕೊಂಡ್ರಲ್ಲ ಅವ್ರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ. ಯಾಕಂದರೆ ಬಹುಶಃ ನನಗೆ ನಿಖಿಲ್ ಅವ್ರು ಸಿಕ್ಕಿಲ್ಲ ಅಂದಿದ್ರೆ ಪರಭಾಷೆಯಿಂದ ತರಬೇಕು, ಆದರೆ ಆ ಪಾತ್ರ ನಮ್ಮದು ಅನ್ನಿಸ್ತಾ ಇದೆ. ಇವತ್ತು ಆ ಸಿನಿಮಾ ನೀವು ನೋಡಿದ್ರೆ ಪ್ರತಿಯೊಬ್ಬರು ನಮ್ಮವರೇ. ದಯವಿಟ್ಟು ಮತ್ತೊಮ್ಮೆ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ, ಈ ಸಿನಿಮಾನ ಹೆಚ್ಚು ಪ್ರಚಾರ, ಯಾವುದೇ ಕಿಮಿಕ್ ಪ್ರಚಾರ ಇಲ್ಲ ಇದು ಸೀತಾರಾಮ ಕಲ್ಯಾಣ ಏನೂ ಇಲ್ಲ. ನೇರವಾಗಿ ನಿಮ್ಮಲ್ಲಿ ಮನವಿ ಮಾಡಿ ಬಿಡುಗಡೆ ಮಾಡ್ತಾ ಇರ್ತ ಒಂದು ಸಿನಿಮಾ. ಇವತ್ತು ನಾನು ಇಲ್ಲಿ ಬಂದಿದ್ದು ಒಬ್ಬ ನಿರ್ಮಾಪಕನಾಗಿ, ಕನ್ನಡ ಚಿತ್ರರಂಗ ಬೆಳಿಬೇಕು ಉಳಿಬೇಕು, ನಿರ್ಮಾಪಕರು ಚೆನ್ನಾಗಿರ್ಬೇಕು. ನಮ್ಮ ಸುನಿಲ್ ಅವರು ನಿರ್ಮಾಪಕರು, ಒಂದು ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ನಾನು ಇವತ್ತಿಗೆ ಬಂದಿದ್ದೆ.